ನಮಸ್ಕಾರ ಮಣೆಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಲಾ ಆಫ್ ಆಂಬಿಡೆನ್ಸ್ ಅಂದರೇನು ಹಣ ಹಣವನ್ನು ಆಕರ್ಷಿಸುವಂತಹ ಧನವನ್ನು ಆಕರ್ಷಿಸುವಂತಹ ಆ ವಿದ್ಯೆ ಯಾವುದು ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಕಾರ್ಯಕ್ರಮ ನನಗೆ ಯಾಕೆ ಶ್ರೀಮಂತನಾಗಲು ಸಾಧ್ಯವಿಲ್ಲ ನನಗೆ ಯಾಕೆ ಹಣ ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಎಂದು ಸಾಮಾನ್ಯವಾಗಿ ಜನರು ಯೋಚಿಸುತ್ತಿರುತ್ತಾರೆ ಹಾಗೆ ನೋಡಿದರೆ ಹಣ ಯಾಕೆ ಬೇಕು ಈ ಪ್ರಪಂಚದಲ್ಲಿ ಎಷ್ಟೋ ಜೀವಿಗಳಿದ್ದರೂ ಹಣ ಎಂಬುದು ಮನುಷ್ಯರಿಗೆ ಮಾತ್ರ ಅವಶ್ಯಕವಾದ ಒಂದು ವಸ್ತು ಹಾಗಾದರೆ ಉಳಿದ ಜೀವಿಗಳು ಹೇಗೆ ಉಳಿದ ಜೀವಿಗಳು ಪ್ರಕೃತಿಯಿಂದ ದೊರೆಯುವಂತಹ ನೈಸರ್ಗಿಕವಾಗಿ ದೊರೆಯುವಂತಹ ವಸ್ತುಗಳಿಂದಲೇ ತಾವು ಬದುಕಿ ಉಳಿಯುತ್ತವೆ ಆದರೆ ಮನುಷ್ಯ ನೈಸರ್ಗಿಕವಾದ ವಸ್ತುಗಳನ್ನು ಪಡೆಯುವುದಿಲ್ಲವೆ ದತ್ತವಾಗಿ ದೊರೆಯುವ ವಸ್ತುಗಳನ್ನು ಉಪಯೋಗಿಸುತ್ತವೆ ಹೌದು ಮನುಷ್ಯ ಮನುಷ್ಯನೂ ಕೂಡ ಪ್ರಕೃತಿಯಿಂದ ದೊರೆಯುವಂತಹ ನೈಸರ್ಗಿಕವಾದ ವಸ್ತುಗಳನ್ನೇ ಬಳಸಿ ಬದುಕುತ್ತಾನೆ ಆದರೆ ಈ ಪ್ರಕೃತಿಯಲ್ಲಿ ಬರುವಂತಹ ಪ್ರತಿಯೊಂದು ವಸ್ತುವನ್ನು ಮನುಷ್ಯ ಬಳಸ್ಕೊಳ್ಳಿದ್ರೂ ಸಹ ಅವನು ವೈಜ್ಞಾನಿಕವಾದ ರೀತಿಯಲ್ಲಿ ಯೋಚನೆ ಮಾಡುತ್ತಾನೆ ಆ ವೈಜ್ಞಾನಿಕವಾದ ರೀತಿಯಲ್ಲಿ ಯೋ ಯೋಚನೆ ಮಾಡಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಪ್ರಕೃತಿಯಲ್ಲಿ ಸೇರುವಂಥ ವಸ್ತುಗಳನ್ನು ಪರಿವರ್ತನೆ ಮಾಡಿಕೊಂಡು ಜೀವನ ಮಾಡ್ತಾನೆ ಅದಕ್ಕೆ ಹಣದ ಅವಶ್ಯಕತೆ ಬೇಕು ಮೊದಲು ಹಣ ಇರಲಿಲ್ಲ ವಾಟರಿಂಗ್ ಸಿಸ್ಟಮ್ ಇತ್ತು ವಸ್ತುಗಳಿಗೆ ವಸ್ತುವನ್ನು ಕೊಟ್ಟು ತಗೊಳ್ಳೋದು ಆದರೆ ಆಮೇಲೆ ಹಣಕಾಸು ಹಣ ಏನು ದಾಖಲೆ ಒಂದು ದಾಖಲೆ ನಾನು ಇಷ್ಟು ದುಡ್ಡು ದಿನಕ್ಕೆ ಇದ್ದೀನಿ ಇದೇ ದಾಖಲೆ ನೂರು ರೂಪಾಯಿ ಇದ್ದೀನಿ ನೂರು ರೂಪಾಯಿ ಒಂದು ನೋಟ್ ಕೊಟ್ಟೆ ಇದು ದಾಖಲೆ ಆ ನೂರು ರೂಪಾಯಿನೂ ದಾಖಲೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾರೆ ಆವಾಗ ಆ ದುಡ್ಡು ಹಾಗಾದರೆ ಆ ದುಡ್ಡು ಹಣವೆಂದರೆ ಏನು ಹಣವೆಂದರೆ ನಮ್ಮ ಸಮಯ ನಮ್ಮ ಶಕ್ತಿ ಅಂದರೆ ನಮ್ಮಲ್ಲಿರುವಂಥ ಇಂಧನ ಅಂದರೆ ಶಕ್ತಿಯನ್ನು ಕೊಡುವಂಥ ವಸ್ತುವನ್ನು ಬಳಸಿ ತಯಾರಿಸುವುದೇ ಹಣ ಅಂದರೆ ನಾವು ಸಮಯ ಮತ್ತು ಅದಕ್ಕೆ ಬೇಕಾದ ಶ್ರಮವನ್ನು ಕೊಟ್ಟು ಏನನ್ನು ದುಡಿಯುತ್ತೀವೋ ಅದರ ಪ್ರತಿಫಲವೇ ಹಣ ಹಣ ಅದರ ಪ್ರತಿಫಲ ಅಂದರೆ ಸಮಯ ಪ್ಲಸ್ ಶ್ರಮ ಈಕ್ವಲ್ಸ್ ಹಣ ಹೀಗೆ ನಾವು ಸ ವೈಜ್ಞಾನಿಕವಾಗಿ ಯೋಚನೆ ಮಾಡುವಾಗ ಹೀಗೆ ನಾವು ಹಲವು ರೀತಿಯ ಬ ನಮ್ಮ ಶ್ರಮ ನಮ್ಮ ಶಕ್ತಿಯನ್ನು ಬಳಸ್ತೇವೆ ಆ ಶಕ್ತಿ ಯಾವುದು ಯಾವುದು ನಾವು ಶ್ರಮ ಸಮಯ ಮತ್ತು ಶ್ರಮದಿಂದ ತ ಪಡೆದಂತಹ ಶಕ್ತಿ ಆ ಶಕ್ತಿಯೇ ಹಣ ಆ ಶಕ್ತಿ ಅಂದರೆ ಯಾವುದು ನಮ್ಮ ದೈಹಿಕ ಶಕ್ತಿ ಆಗಿರ್ಬೋದು ಅಥವಾ ನಮ್ಮ ಆಗಿರ್ಬೋದು ಅಥವಾ ನಮ್ಮ ಕಲ್ಪನೆ ಆಗಿರ್ಬೋದು ಅಥವಾ ನಮ್ಮ ಯಾವುದೇ ರೀತಿಯಲ್ಲೂ ನಾವು ನಮ್ಮ ಶಕ್ತಿಯನ್ನು ನಮ್ಮಲ್ಲಿರುವಂತಹ ಶಕ್ತಿಯನ್ನು ಬಳಸಿ ಮಾಡುವಂತಹ ರೀತಿ ಅದೇ ಆ ಶಕ್ತಿ ಹಣವಾಗಿ ನಾವು ಅನ್ನು ಧನವಾಗಿ ಪರಿವರ್ತಿಸಿಕೊಳ್ತೇವೆ ಆದರೆ ಕೆಲವರಿಗೆ ಹೆಚ್ಚಿನ ದನ ಬರುತ್ತದೆ ಕೆಲವರಿಗೆ ಕಡಿಮೆ ದನ ಬರುತ್ತದೆ ಆದರೆ ಅವರ ಬುದ್ಧಿಶಕ್ತಿಯಲ್ಲಿ ಅವರು ಬಳಸುವ ರೀತಿಯಲ್ಲಿ ಅವರ ದೈಹಿಕ ಶಕ್ತಿಯಲ್ಲಿ ಅವರು ಬಳಸುವ ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡಬೇಕಾದರೆ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಮ ಶಕ್ತಿ ಯಾವ ರೀತಿ ಬಳಕೆಯಾಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ಅವರಿಗೆ ಆ ಶಕ್ತಿ ಹೆಚ್ಚು ಕಡಿಮೆ ಆಗ್ತಾ ಬರುತ್ತದೆ ಆದರೆ ಹೆಚ್ಚು ಶಕ್ತಿ ಹೆಚ್ಚು ಶ್ರಮ ಎಷ್ಟು ಬುದ್ಧಿವಂತಿಕೆ ಇದನ್ನು ಬಳಸಿಕೊಂಡಾಗ ಅವರಿಗೆ ಹೆಚ್ಚಿನ ಆದಾಯ ಬರುತ್ತದೆ ಕಡಿಮೆ ಬುದ್ಧಿ ಇರುವವರಿಗೆ ಅಥವಾ ಕಡಿಮೆ ಶಕ್ತಿ ಇರುವವರಿಗೆ ಅವರಿಗೆ ಅದನ್ನು ಹೇಗೆ ಬಳಸಬೇಕೆಂದು ತಿಳಿದುಕೊಂಡಾಗ ಮಾತ್ರ ಅವರಿಗೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯ ಎಂಬುದನ್ನು ನಾವು ಮರೆಯಬಾರದು ಅಂದರೆ ಹೆಚ್ಚು ಬೇಡಿಕೆ ಇರುವ ಯಾವುದೇ ಒಂದು ಇದನ್ನು ಒಂದು ವಸ್ತುವನ್ನು ಒಂದು ಕೆಲಸವನ್ನು ನಾವು ಮಾಡಿದಾಗ ನಮಗೆ ಹೆಚ್ಚು ಹೆಚ್ಚು ಹಣ ಬೇಕು ದೊರೆಯುತ್ತದೆ ಹಣ ದೊರೆಯುವಂದರೆ ದನ ಬರುತ್ತೆ ದನ ಹೆಂಗೆ ಬರುತ್ತೆ ನಮ್ಮ ಶ್ರಮ ನಮ್ಮ ಶಕ್ತಿ ನಮ್ಮ ಶ್ರಮ ಮತ್ತು ನಮ್ಮ ಸಮಯವನ್ನು ನಾವು ಬಳಸಿಕೊಂಡಾಗ ಆ ಅಲ್ಲಿ ಬರುವಂಥ ಶಕ್ತಿಯೇ ನಮಗೆ ಹಣ ಆ ಇಂಧನವಾಗಿ ನಾವು ಏನನ್ನು ಬಳಸ್ತೀವಿ ನಮ್ಮ ಶಕ್ತಿಯನ್ನು ಬಳಸ್ತೀವಿ ಆದರೆ ನಮ್ಮಲ್ಲಿರುವಂಥ ಶ್ರಮ ಆ ಶ್ರಮ ಇದೆಲ್ಲ ದೈಹಿಕ ಶಕ್ತಿಯಾಗಿರ್ಬೋದು ಬುದ್ಧಿವಂತಿಕೆಯಾಗಿರ್ಬೋದು ಅದನ್ನು ಬಳಸಿ ಹೆಚ್ಚು ಹೆಚ್ಚು ಜನರಿಗೆ ಬೇಕಾದಂತಹ ಯಾವುದೇ ಒಂದು ವಸ್ತುವನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ಹೆಚ್ಚು ಹಣ ಬರುತ್ತೆ ಅದಕ್ಕೆ ನಾವು ಅಧ್ಯಯನ ಮಾಡಬೇಕು ತಿಳಿದುಕೊಳ್ಬೇಕು ಬಹಳಷ್ಟು ವಿಚಾರಗಳನ್ನು ತಿಳಿದುಕೋಬೇಕಾಗುತ್ತೆ ಹಾಗೆ ತಿಳಿದುಕೊಂಡು ನಾವು ಮಾಡುವಂತಹ ಕೆಲಸದಿಂದ ನಮಗೆ ಹೆಚ್ಚು ಹಣವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತದೆ ಸಂಪಾದನೆ ಮಾಡಿದರೆ ಮಾತ್ರ ಸಾಲದು ಹಣವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಬಳಸಬೇಕು ಅದನ್ನು ಯಾವ ರೀತಿ ನಾವು ಖರ್ಚು ಮಾಡಬೇಕು ಎಂಬುದನ್ನು ತಿಳಿದುಕೊಂಡಾಗ ಆ ನಮ್ಮ ಹಣ ಬೆಳೀತಾ ಹೋಗುತ್ತದೆ ಹಾಗಾದರೆ ಹಣವನ್ನು ಹೇಗೆ ಎಲ್ಲ ಸಂಪಾದನೆ ಮಾಡ್ಬೋದು ಅಂತ ನೋಡೋದಾದರೆ ಕಲ್ಪನೆಯಿಂದ ಹಣವನ್ನು ಸಂಪಾದನೆ ಮಾಡ್ಬೋದು ಕಲ್ಪನೆ ನಿಮ್ಮ ಒಂದು ಕಲ್ಪನೆ ನಿಮ್ಮ ಮನಸ್ಸಲ್ಲಿರುವಂಥ ಕಲ್ಪನೆಯನ್ನು ನೀವು ಬಳಸಿ ನೀವು ಹಣವನ್ನು ಸಂಪಾದನೆ ಮಾಡ್ಬೋದು ಅದು ಹೇಗೆ ನೀವು ಒಂದು ಚಿತ್ರಕಲಾವಿದರಾದರೆ ಅದು ನಿಮ್ಮ ಕಲ್ಪನೆಗೆ ಬಂದಂಥ ಚಿತ್ರವನ್ನು ನೀವು ಬರೆದಾಗ ನಿಮಗೆ ಅದರಿಂದ ಹಣ ಬರುತ್ತದೆ ನೀವೊಂದು ಸಾಹಿತ್ಯವನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ನಿನ್ನ ನಿಮ್ಮ ಕಲ್ಪನೆಗೆ ಸರಿಯಾದ ಯೋಚನೆ ಬಂದು ಕತೆ ಬರೆದಾಗ ಅದನ್ನು ಯಾರಾದರೂ ಮಾಡಿಕೊಂಡಾಗ ಅದನ್ನು ಕೊಟ್ಟು ನೀವು ಹಣವನ್ನು ಮಾಡಬಹುದು ಒಂದು ಶಿಲ್ಪಕಲೆಯನ್ನು ಮಾಡಿದಾಗ ನಿಮ್ಮ ಕಲ್ಪನೆಗೆ ತಂಗಿ ಶಿಲ್ಪವನ್ನು ಮಾಡಿದಾಗ ಆ ಶಿಲ್ಪವು ನಿಮ್ಮಿಂದ ಹಣ ಕೊಟ್ಟುಕೊಳ್ಳುವಂತಹ ಜನರಿರುತ್ತಾರೆ ಹೀಗೆ ನಿಮ್ಮ ಕಲ್ಪನೆಯಿಂದ ನೀವು ಸಂಪಾದನೆ ಮಾಡಬಹುದು ಧನವನ್ನು ಸಂಪಾದನೆ ಮಾಡಬಹುದು ಇನ್ನೊಂದು ನೋಡೋದಾದರೆ ಜ್ಞಾನದಿಂದ ನೀವು ಬೇರೆಯವರಿಗೆ ಪಾಠ ಮಾಡಿ ಹಣವನ್ನು ನಿಮ್ಮ ತಿಳುವಳಿಕೆ ನಿಮ್ಮ ಜ್ಞಾನ ನಿಮ್ಮ ಪಾಂಡಿತ್ಯವನ್ನು ಬಳಸಿ ನೀವು ಬೇರೆಯವರಿಗೆ ಪಾಠ ಮಾಡಿ ಅಥವಾ ಬೇರೆಯವರಿಗೆ ಹೇಳಿಕೊಟ್ಟು ನೀವು ಹಣವನ್ನು ಸಂಪಾದನೆ ಮಾಡಬಹುದು ತಾಂತ್ರಿಕತೆಯಿಂದ ಅಂದರೆ ನೀವು ನೀವು ಕಲಿತಂಥ ತಾಂತ್ರಿಕತೆಯಿಂದ ಮನೆ ಕಟ್ಟಬೋದು ಅದು ಬ್ರಿಡ್ಜ್ ಕಟ್ಬೋದು ರೋಡ್ ಮಾಡಬಹುದು ಇಂತಹ ಕಲ್ಪನೆ ತಾಂತ್ರಿಕತೆ ಇದೆಯಲ್ಲ ಕಲ್ಪನೆ ಮತ್ತು ತಾಂತ್ರಿಕತೆ ಸೇರಿದಾಗ ನೀವು ದೊಡ್ಡ ಹಣವನ್ನು ಮಾಡುವಂತಹ ಸರಿಯಾದ ವಿದ್ಯೆಯನ್ನು ಕಲಿಯಬಹುದು ಇನ್ನು ಅದಾದ ಮೇಲೆ ದೈಹಿಕ ಶ್ರಮದಿಂದ ನಾವು ದೈಹಿಕವಾಗಿ ಮೂಟೆ ಬರುವ ಕೆಲಸದಿಂದ ದೈಹಿಕವಾಗಿ ಶಕ್ತಿಯಾಗಿದ್ದರೆ ಮೂಟೆ ಬರಬಹುದು ಕೃಷಿ ಕೆಲಸಗಳನ್ನು ಮಾಡ್ಬೋದು ಕೃಷಿ ಕಾರ್ಮಿಕನಾಗಿ ಕೆಲಸ ಮಾಡಿ ನಾವು ಹಣವನ್ನು ಸಂಪಾದನೆ ಮಾಡ್ಬೋದು ಅದೇ ಥರ ಬೇಕಾದಷ್ಟು ಕೆಲಸಗಳಿರುತ್ತೆ ನಮ್ಮ ಶ್ರಮ ನಾನು ಉದಾಹರಣೆಗಾಗಿ ಮಾತ್ರ ಹೇಳ್ತಾ ಇದ್ದೀನಿ ಈ ಥರ ವಿಚಾರ ಹೀಗೆ ಇಂಥ ಕೆಲಸ ಮಾಡ್ಬೋದು ಅಂತ ನಮ್ಮ ಕಲ್ಪನೆಗೂ ಬೇಕಾಷ್ಟು ಇರುತ್ತದೆ ನಮ್ಮ ಜ್ಞಾನದಿಂದ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು ನಮ್ಮ ದೈಹಿಕ ಶ್ರಮದಿಂದ ನಾವು ಕೆಲಸ ಮಾಡ್ಬೋದು ಅಂದರೆ ಇನ್ನು ನಮ್ಮ ಸಂತೋಷದಿಂದ ನಮ್ಮ ಸಂತೋಷದಿಂದ ಬೇರೆ ಒಣಾಣ ಮಾಡ್ಕೊಳ್ತಾರೆ ನಮ್ಮ ಸಂತೋಷ ನಮ್ಮ ಉಲ್ಲಾಸಕ್ಕಾಗಿ ನೀವು ಒಂದು ಹೋಟ್ಲಿಗೆ ಹೋದಾಗ ಅಲ್ಲಿ ನಿಮಗೆ ಹೆಚ್ಚಿನ ಊಟವನ್ನು ಸರಿಯಾಗಿ ಕೊಟ್ಟಾಗ ಅಲ್ಲಿ ನೋಡುವಂಥ ದೃಶ್ಯಗಳು ಚೆನ್ನಾಗಿದ್ದಾಗ ಅಥವಾ ಅಲ್ಲಿ ಕಾಣುವಂಥ ವ್ಯವಸ್ಥೆಗೆ ಸರಿಯಾಗಿದ್ದಾಗ ನಿಮ್ಮ ಮನಸ್ಸಿಗೆ ಆನಂದವಾಗುತ್ತೆ ನೀವು ದುಡ್ಡು ಕೊಟ್ಟು ನೀವು ಅಲ್ಲಿ ಊಟವನ್ನು ಮಾಡಿ ಸಂತೋಷ ಪಡ್ತೀರಿ ನಿಮ್ಮ ಸಂತೋಷ ಅವರಿಗೆ ಹಣ ಆಯಿತು ಅದೇ ರೀತಿ ನೀವು ಒಂದು ಸಿನಿಮಾ ನೋಡಿದಾಗ ಸಿನ್ಮಾ ನೋಡಿ ನೀವು ಸಂತೋಷವಾದಾಗ ಸಿನ್ಮಾಕ್ಕೆ ಹಣ ಕೊಡ್ತೀರಿ ಸರ್ಕಸ್ ನೋಡಿದಾಗ ಸರ್ಕಸ್ ಕಂಡು ಅದಕ್ಕೆ ನೀವು ಹಣ ಕೊಡ್ತೀರಿ ಅಂದರೆ ಸಂತೋಷ ಬೇರೆಯವರ ಸಂತೋಷದಿಂದಲೂ ನಮಗೆ ಹಣವನ್ನು ಮಾಡ್ಬೋದು ಅದಕ್ಕಾಗಿ ನಾವು ಏನು ಮಾಡಬೇಕು ಬೇರೆಯವರಿಗೆ ಸಂತೋಷವಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಬೇಕು ಸಂತೋಷ ಮಾಡುವಾಗ ಆ ಸಂತೋಷದಿಂದಲೂ ಹಣವನ್ನು ನಾವು ಮಾಡಬಹುದು ನಮ್ಮ ನಮ್ಮ ಆದರೆ ಇದಕ್ಕಿಂತ ಇನ್ನೂ ಇದಕ್ಕಿಂತೆಲ್ಲ ಇನ್ನು ಸುಲಭವಾದಂಥ ಬೇರೆಯವರ ಸಮಸ್ಯೆಗಳನ್ನು ಅರಿತು ನಾವು ಬಡತನದಲ್ಲಿದ್ದೇನೆ ನಾನು ಬಡತನ ಅನುಭವಿಸುತ್ತಿದ್ದೇನೆ ಎಂಬ ಚಿಂತೆಯನ್ನು ಬಿಟ್ಟು ಆ ಚಿಂತೆ ಮಾಡಲೇಬಾರದು ನನ್ನಲ್ಲಿ ಕೊರತೆ ಇರೋದು ಎಂಬ ಚಿಂತೆಯನ್ನು ಬಿಟ್ಟು ನೀವು ಬೇರೆಯವರ ಸಮಸ್ಯೆಗಳನ್ನು ಪರಿಹರಿಸಿಕೊಡುವಂತಹ ಬಗ್ಗೆ ನೀವು ಯೋಚನೆ ಮಾಡಬೇಕು ಅದು ಹೇಗೆ ಪರಿಹರಿಸಿಕೊಡ್ತೀರಿ ಆ ಪರಿಹರಿಸಿಕೊಟ್ಟಾಗ ನಿಮಗೆ ಅದಕ್ಕೆ ಹಣ ಸಿಗುತ್ತದೆ ಬೇರೆಯವರಿಗೆ ಒಂದು ಸಾಧಾರಣವಾಗಿ ಒಂದು ಮಿಕ್ಸಿ ರಿಪೇರಿ ಮಾಡಿಕೊಡೋದು ಅಥವಾ ನೀವು ಒಂದು ಬೇರೆ ಏನಾದರೂ ರೀತಿಯಲ್ಲಿ ಅವರ ಮನೆಯಲ್ಲಿರುವಂಥ ಯಾವುದೇ ಕೆಲಸವನ್ನು ಯಾವುದೇ ಸಮಸ್ಯೆಯನ್ನು ಪರಿಹರಿಸುವುದು ಬೇರೆಯವರ ಜಗಳವನ್ನು ಪರಿಹರಿಸಿಕೊಡುವಂಥ ಲಾಯರ್ಗಳು ದುಡ್ಡು ಮಾಡುತ್ತಾರೆ ಹಾಗೆ ಸ ಬೇರೆಯವರ ಪರಿಹಾರ ಈಗ ನೋಡಿ ಸಾಫ್ಟ್ವೇರ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರನ್ನು ಆ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ನಿಮ್ಮ ಯಾಂತ್ರಿಕವಾದ ವಾಹನಗಳ ರಿಪೇರಿಯನ್ನು ವಾಹನಗಳ ತಿಳುವಳಿಕೆ ಇರುವರು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಡುತ್ತಾರೆ ಅದೇ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಿಕೊಡುವಂತಹ ಜನರು ಸಹ ಹಣವನ್ನು ಮಾಡುತ್ತಾರೆ ಅಂದರೆ ನಿಮ್ಮ ಬೇರೆಯವರ ಸಮಸ್ಯೆಯನ್ನು ಪರಿಹರಿಸುವ ನೀವು ಹಣ ಮಾಡಬಹುದು ಈಗ ನೋಡಿ ನಾವು ನಮ್ಮ ಗುಣಗಳಿಂದ ನಮ್ಮ ಗುಣಗಳಿಂದ ನಾವು ಅಂದರೆ ನಮ್ಮಲ್ಲಿರುವಂಥ ಗುಣಗಳಿಂದ ನಾವು ಹಣವನ್ನು ಸಂಪಾದನೆ ಮಾಡುವುದು ಗುಣ ಅಂದರೆ ಏನು ಈಗ ನೀವು ಒಬ್ಬ ಕಂಡಕ್ಟರ್ ನೋಡ್ತೀರಿ ಅಥವಾ ಒಂದು ಸಪ್ಲೈಯರ್ ಹೋಟ್ಲಲ್ಲಿ ಒಬ್ಬ ಸಪ್ಲೈಯರ್ ಇರ್ತಾನೆ ಅವನು ನಿಮಗೆ ತುಂಬ ಉತ್ತಮವಾದಂಥ ಸೇವೆ ಮಾಡ್ತಾನೆ ತಂದು ಕೊಡುವಂಥ ಊಟ ಸರಿಯಾದ ರೀತಿಯಲ್ಲಿ ವಿನಯದಿಂದ ವಿನಯ ಭಾವದಿಂದ ತುಂಬ ಪೊಲೈಟಾಗಿ ನಿಮಗೆ ಊಟವನ್ನು ತಂದು ಕೊಡ್ತಾ ತಿಂಡಿಯನ್ನು ತಂದು ಕೊಡ್ತಾನೆ ಆ ತಂದು ಕೊಡುವಂಥ ಅವನ ಪೊಲೈಟ್ನೆಸ್ ಅವನ ಗುಣವನ್ನು ನೋಡಿ ನಾವು ಅವನಿಗೆ ಟಿಪ್ಸ್ ಕೊಡ್ತೇವೆ ಹೇಗ ಅವನ ಗುಣದಿಂದ ನಾವು ಅವನಿಗೆ ಹಣ ಕೊಡ್ತೇವೆ ಒಂದು ಆಸ್ಪತ್ರೆಯಲ್ಲಿ ಯಾರಾದರೂ ನಮಗೆ ಸರಿಯಾದ ರೀತಿಯಲ್ಲಿ ಸಿಗ ನೋಡಿಕೊಂಡಾಗ ಆರೈಕೆ ಮಾಡಿಕೊಂಡಾಗ ಅವರ ಕೈಂಡ್ನೆಸ್ ಅವರ ಪೊಲೈಟ್ನೆಸ್ಸು ಅವರ ಒಂದು ಅನುಕಂಪ ಇದೆಲ್ಲವನ್ನು ನೋಡಿ ನಾವು ಅವರಿಗೂ ದುಡ್ಡು ಕೊಡ್ತೇವೆ ಹೀಗೆ ನಮ್ಮ ಗುಣಗಳಿಂದ ನಮ್ಮ ಉತ್ತಮವಾದ ಗುಣಗಳಿಂದ ನಾವು ನಾವು ಹಣ ನಮ್ಮ ತಾಳ್ಮೆಯಿಂದ ನಾವು ಹಣವನ್ನು ಸಂಪಾದನೆ ಮಾಡಬಹುದು ಈಗ ನಾನು ಮೊದಲು ಹೇಳಿದೆ ನಮ್ಮ ಗುಣಗಳಿಂದ ನಾವು ಹಣವನ್ನು ಸಂಪಾದನೆ ಮಾಡ್ತೇವೆ ಅದೇ ರೀತಿ ನಮ್ಮ ತಾಳ್ಮೆ ಸಹನೆಯಿಂದ ನಾವು ಹಣವನ್ನು ಸಂಪಾದನೆ ಮಾಡಬಹುದು ಅದು ಹೇಗೆ ಹಣವನ್ನು ತಾಳ್ಮೆಯಿಂದ ಬಳಿ ಈಗ ಒಂದು ಕಂಡಕ್ಟ್ರು ಬಸ್ ಕಂಡಕ್ಟ್ರು ಅವರ ಜನಗಳೊಂದಿಗೆ ತುಂಬ ವಿನಯವಾಗಿ ತಾಳ್ಮೆಯಿಂದ ಎಲ್ಲರ ಸಮಸ್ಯೆಗಳನ್ನೇ ಪರಿಹರಿಸಿ ಎಲ್ಲರನ್ನೂ ಚೆನ್ನಾಗಿ ಕರ್ಕೊಂಡೋಗಿ ಪ್ರೀತಿ ವಿಶ್ವಾಸದಿಂದ ಕರ್ಕೊಂಡೋಗಿ ಯಾವುದೇ ಗಲಾಟೆ ಬಂದರು ಯಾವುದೇ ಏನು ಬಂದರು ಎಲ್ಲರನ್ನು ತಾಳ್ಮೆ ಕಂಡಿಂದ ಅವರು ಎಲ್ಲರಿಗೂ ಮಾತಾಡಿ ಕೂರಿಸಿ ಸೀಟ್ ಕೊಡಿಸಿ ಎಲ್ಲ ಮಾಡ್ತಾನೆ ಅಂಥ ಬಸ್ಗಳಲ್ಲಿ ಹೆಚ್ಚು ಹೆಚ್ಚು ಜನಗಳು ಓಡಾಡಲು ಇಷ್ಟಪಡ್ತಾರೆ ಆವಾಗ ಅವನ ಆ ತಾಳ್ಮೆ ಹೆಚ್ಚು ಜನ ಬರೋದರಿಂದ ಆ ಬಸ್ಸಿನ ಮಾಲೀಕರಿಗೆ ಈ ಕಂಡಕ್ಟರನ್ನು ಭಾಳ ಇಷ್ಟ ಆಗುತ್ತೆ ಹೆಚ್ಚು ಹೆಚ್ಚು ಕಲೆಕ್ಷನ್ ತರ್ತಾರೆ ಅಂತ ಹೇಳಿ ಅವನಿಗೆ ಹೆಚ್ಚು ಹೆಚ್ಚು ಹಣವನ್ನು ಕೊಡ್ತಾರೆ ಭಕ್ತೀಸನ್ನು ಕೊಡ್ತಾರೆ ಅವನು ಅನಿವಾರ್ಯತೆ ಅವನ ಅನಿವಾರ್ಯತೆ ಇದೆ ಅಂತ ಅವನಿಗೆ ಹೆಚ್ಚು ಹಣವನ್ನು ಕೊಡ್ತಾರೆ ಅವು ಒಂದು ಡಾಕ್ಟ್ರ್ ಹತ್ರ ಹೋದಾಗ ಆ ಡಾಕ್ಟ್ರು ನಿಮ್ಮನ್ನು ಹೆಚ್ಚು ಪ್ರೀತಿ ವಿಶ್ವಾಸದಿಂದ ನೋಡಿ ತಾಳ್ಮೆಯಿಂದ ಪರಿಶೀಲಿಸಿ ಎಲ್ಲ ಸಮಸ್ಯೆಯನ್ನು ಕೇಳಿಕೊಂಡು ಅವನು ಟ್ರೀಟ್ಮೆಂಟ್ ಮಾಡಿದಾಗ ಅವರ ಟ್ರೀಟ್ಮೆಂಟಿಂದ ನೀವು ನೀವು ಬೇಗನೆ ಗುಣವಾಗ್ತೀರಿ ಆವಾಗ ನೀವು ಸಂತೋಷದಿಂದ ಅವರಿಗಾಗಿ ಅವರ ಆ ಕೆಲಸಕ್ಕಾಗಿ ನೀವು ಹೆಚ್ಚು ಹೆಚ್ಚು ಜನರನ್ನು ಅವರ ಹತ್ರ ಕಳಿಸ್ತೀರಿ ಅವ್ರು ನೋಡಿ ಆ ಡಾಕ್ಟ್ರು ಚೆನ್ನಾಗಿದ್ದಾರೆ ಅವ್ರ ಕೈಗುಣ ಚೆನ್ನಾಗಿದೆ ಅವ್ರು ನೋಡ್ತಾರೆ ಎಂಬುದಾಗಿ ಕಳಿಸಿ ಅವರ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ತಾರೆ ಆದ್ದರಿಂದ ಅವರು ಹೆಚ್ಚು ಜನರಿಗೆ ಒಳ್ಳೆಯ ವ್ಯಕ್ತಿಯಾಗಿ ಕಾಣಿಸುತ್ತೆ ಅದರಿಂದ ಅವರಿಗೆ ದುಡ್ಡು ಬರುತ್ತದೆ ಹಾಗೆ ನೋಡಿ ದನವನ್ನು ಯಾವತ್ತೂ ದನವು ದನವನ್ನು ಆಕರ್ಷಿಸುವ ಒಂದು ಶಕ್ತಿ ಇದೆ ದನ ಹೇಗೆ ಆಕರ್ಷಣೆ ಆಗುತ್ತದೆ ಯಾವ ರೀತಿ ಆಕರ್ಷಣೆ ಆಗುತ್ತದೆ ಎಂಬುದನ್ನು ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಹಣ ಇನ್ನೂ ಕೂಡ್ತಾ ಹೋಗುತ್ತೆ ಯಾಕಂದರೆ ನೀವು ತಿಂಗ್ಳಿಗೊಂದು ಸ ಇಷ್ಟು ಹಣವನ್ನು ನಾನು ಉಳಿಸ್ತೀನಿ ಒಂದು ಹತ್ತು ಸಾವಿರ ರೂಪಾಯಿ ಇದ್ದರೆ ಒಂದು ಎರಡು ಸಾವಿರ ನಾನು ಉಳಿಸ್ತೀನಿ ಅಥವಾ ಒಂದು ಸಾವಿರ ಉಳಿಸ್ತೀನಿ ಪ್ರತಿ ತಿಂಗಳು ಹಾಗೆ ಉಳಿಸ್ತಾ ಹೋದಾಗ ನಿಮ್ಮ ಹಣ ಬೆಳೀತಾ ಹೋಗುತ್ತೆ ಹಣ ಇಲ್ಲ ಹಣ ಇದ್ದಲ್ಲಿಗೆ ಹಣ ಬರುತ್ತೆ ಹೊರತು ಹಣ ಇಲ್ಲ ಅಂದರೆ ಹಣ ಬರೋದಿಲ್ಲ ಈಗ ಒಬ್ಬ ದೊಡ್ಡ ವ್ಯಾಪಾರಿ ಇದ್ದ ಅವನತ್ರ ಅವನು ತುಂಬ ಅವನು ಕೋಟಿ ಆದರೂ ಅವನು ಒಂದು ಪೇಪರ್ನ ಒಂದು ಕಡೆ ಬರೆದಿರೋ ಅಂಥ ಪೇಪರ್ನ ನೋಡಿದ್ರೆ ಆ ಪೇಪರ್ ಹಿಂದುಗಡೆ ಬರೀತಾನೆ ಆಗ ಅವನು ನನಗೆ ಬರೆದುಕೊಂಡಾಗ ಅವನಿಗೆ ಕೇಳಿದರೆ ಅವನು ಯಾಕೆ ಹಿಂಗೆ ಬರೀತೀರಿ ಅಂದರೆ ನಾನು ಇದರಿಂದ ಒಂದು ಒಂದು ರೂಪಾಯಿಯನ್ನು ಉಳಿಸುತ್ತೇನೆ ಒಂದು ರೂಪಾಯಿ ನಾನು ಹೀಗೆ ಒಂದು ಕೋಟಿ ರೂಪಾಯಿ ಹಾಳೆಗಳನ್ನು ನಾನು ಬರೆದು ಮುಗಿಸುವಷ್ಟರಲ್ಲಿ ಅಷ್ಟರಲ್ಲಿ ನಾನು ಎಂಬ ನಂಬಿಕೆ ಅವಂದು ಆ ಥರ ನಾವು ನಮ್ಮ ಹಣ ಇಲ್ಲ ಎನ್ನುವುದಕ್ಕಿಂತ ನಾವು ವ್ಯರ್ಥವಾಗಿ ಕಳೆಯುವುದನ್ನು ವ್ಯರ್ಥವಾಗಿ ಮಾಡೋ ಬೇಡ ಅನ್ನುವುದನ್ನು ವಸ್ತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಹಣ ಉಳಿಯುತ್ತದೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಹಣ ಇಲ್ಲ ನಾನು ಬಡವ ನನೇ ಕೊರಗು ನನ್ನಿಂದ ಏನೂ ಸಾಧ್ಯವಿಲ್ಲ ಎಂಬುದನ್ನು ಬಿಟ್ಟುಬಿಡಿ ನೀವು ಹಣವನ್ನು ಯಾವ ರೀತಿ ಸಂಪಾದನೆ ಮಾಡೋ ಸಾಧ್ಯ ಎಂಬುದರ ಬಗ್ಗೆ ಯೋಚನೆ ಮಾಡಿ ನನ್ನ ಹತ್ರ ಹಣ ಇದೆ ನಾನು ಬೇರೆಯವರ ಸಮಸ್ಯೆಯನ್ನು ಪರಿಹರಿಸಿಕೊಡಬಲ್ಲೆ ನಾನು ಬೇರೆಯವರಿಗೆ ಕೆಲಸ ಮಾಡಿಕೊಡಬಲ್ಲೆ ನನಗೆ ಶಕ್ತಿ ಇದೆ ಆ ಶಕ್ತಿಯನ್ನು ನೀವು ಬಳಸಿ ಹಣವನ್ನು ಬ ದುಡಿದು ಆ ದನ ಹಣವನ್ನು ನೀವು ಉಳಿಸುತ್ತಾ ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗ್ತೀರಿ ಅದನ್ನೇ ಆಂಬುಡ್ಡೆನ್ಸ್ ಅಂತ ನಾವು ಆಮುಂಡ್ಸ್ ಅಂತ ನಾವು ಹೇಳ್ತೇವೆ ಆಮುಂಡೆನ್ಸು ರೀತಿಯಲ್ಲಿ ಹಣವನ್ನು ಉಳಿಸಿ ಬೆಳೆಸಬಹುದು ಏನಾಗಬೇಕು ನೀವು ಸಮಯ ವ್ಯರ್ಥ ಮಾಡಬಾರ್ದು ಶಕ್ತಿಯನ್ನು ವ್ಯರ್ಥ ಮಾಡಬಾರ್ದು ನಿಮ್ಮ ಹಣವ ಇಲ್ಲ ಎಂಬ ನಾನು ಕೊರಗು ನಾನು ಬಡವ ನಾನು ದರಿದ್ರ ಎಂಬುದನ್ನು ನೀವು ಬಿಟ್ಟುಬಿಡಿ ನಾನು ಬಡವ ಎಂಬುದನ್ನು ಬಿಟ್ಟು ನನ್ನದ್ದು ಹಣ ಇದೆ ನಾನು ಹಣವನ್ನು ಉಳಿ ಉಳಿಸಿ ಬೆಳೆಸಬಲ್ಲೆ ಎಂಬ ಒಂದು ಮನಸ್ಥಿತಿ ನಿಮಗೆ ಬಂದಾಗ ನೀವು ಹಣವಂತರಾಗ್ತೀರಿ ನೀವು ಇತರರಿಗೂ ಹಣವಂತರಾಗುವಂತಹ ರೀತಿಯಲ್ಲಿ ನೀವು ವಿವರಿಸ್ತೀರಿ ನಿಮ್ಮಿಂದ ಬೇರೆಯವರು ಹಣವಂತರ ಹಣ ಪಡೆಯುತ್ತಾರೆ ನೀವು ಹಣವಂತರಾಗಬಹುದು ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನೆಲ್ಲ ಮುಂದಿನ ವೀಡಿಯೋಗಳು ಹೇಳುತ್ತೇನೆ ಈ ವಿಚಾರ ಇದುವರೆಗೂ ನೀವು ಇದುವರೆಗೂ ನೀವು ಬಿ ಮಾಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂಬು ಬರೆದಿರುವಲ್ಲಿ ಸಬ್ಸ್ಕ್ರೈಬ್ ಅಂದ ಒಮ್ಮೆ ಕ್ಲಿಕ್ ಮಾಡಿ ಹಾಗೆ ಅಲ್ಲಿ ಕಾಣುವ ಗಂಟೆ ಚಿಹ್ನೆಯೂ ಹೊತ್ತಿ ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹವೇ ನಮಗೆ ಅವಶ್ಯಕ ಅಂದರೆ ಮಣ್ಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಎಂಕರೇಜ್ ಕೊಡಿ ನಿಮ್ಮ ಎಂಕರೇಜ್ ನಿಮ್ಮ ಪ್ರೋತ್ಸಾಹವೇ ನಮಗೆ ಶಕ್ತಿ ನಮ್ಮ ಶಕ್ತಿ ಅದು ನೀವು ಪ್ರೋತ್ಸಾಹ ಕೊಟ್ಟಂಗೆ ನಮಗೆ ಶಕ್ತಿ ಆಗ್ತೀವಿ ನಾವು ಶಕ್ತಿ ಬೆಳಿತೀವಿ ಆದರೆ ಅದರಿಂದ ನಿಮ್ಮೆಲ್ಲರ ಈ ಪ್ರೋತ್ಸಾಹ ಈ ರೀತಿಯ ಸಪೋರ್ಟ್ ನಮಗೆ ಬೇಕು ನೀವು ಕೊಡ್ತೀರಂತ ನಂಬಿಕೆ ನಮಗಿದೆ ನಿಮ್ಮೆಲ್ಲರ ನಂಬಿಕೆಯಂತೆ ನಾನು ಇನ್ನೂ ಉತ್ತಮವಾದಂತಹ ವಿಡಿಯೋಗಳನ್ನು ತಯಾರಿಸಿ ನಿಮಗೆ ತೋರಿಸ್ತಾ ಹೋಗ್ತೇನೆ ನಿಮ್ಮ ಜ್ಞಾನಾರ್ಜನೆಗಾಗಿ ಇದನ್ನು ಸರಿಯಾಗಿ ನೋಡಿ ಕಲಿತುಕೊಳ್ಳಿ ಹಾಗೆಯೇ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ